ಸೆಪ್ಟೆಂಬರ್ 14ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಅರವಿಂದ್ ರವರು ಘೋಷಣೆಯನ್ನು ಮಾಡಿದ್ದಾರೆ. ತುಂಬಾ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೈಗೊಳ್ಳಲಾಗುತ್ತೆ. ಇಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಯವರು ಒಂದೆಡೆ ಸೇರಿ ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಯಾವುದಕ್ಕಾಗಿ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೋಡೋಣ. ಉಳಿಬೇಕು, ಮುಂದುವರೆದುಕೊಂಡು ಹೋಗಬೇಕು ಅನ್ನೋ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದಂಥ ಒಂದು ಆಂದೋಳನ, ಒಕ್ಕೂಟ ಉಳಿಸಿ ಆಂದೋಳನ ಕರ್ನಾಟಕ ಚಾಪ್ಟರ್, ಈ ಒಕ್ಕೂಟ ಉಳಿಸಿ ಆಂದೋಲನದ ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ಸಂಚಾಲಕನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶ್ರೀಯುತ ಸಲೀಂ ಖತೀಬ್ ಅವರು, ಶ್ರೀಯುತ ಬಾಬುಲಾಲ್ ಅವರು, ಶ್ರೀಯುತ ಅನಿಲ್ ದಳವಾಯಿ ಅವರು, ಶ್ರೀಯುತ ಆರ್ ಬಿ ಪಾಟೀಲ್ ವಕೀಲರು, ಶ್ರೀಯುತ ರಾಜೇಶ್ ಚಿಕ್ಕಬಳ್ಳಾಪುರ ಅವರು, ಶ್ರೀಯುತ ಅತ್ತಾರ್ ಅವರು, ಸಿದ್ದಪ್ಪ ಕಾನಟ್ಟಿ ಇವರು ಹಾಜರಿದ್ದಾರೆ. ಮತ್ತು ಬೈಲವಂಗಲ್ನಿಂದ ಹೋರಾಟಗಾರರಾದ ಶ್ರೀಯುತ ಬಿ ಎಫ್ ಚಿಕ್ಕನಗೌಡರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ, 14ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರರು ಸೇರಿಕೊಂಡು ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು